ಅಷ್ಟಿಗೆ ಕ್ಷಣಗಣನೆ ಆರಂಭ ಆಗಿದೆ। ಮೊದಲ ಸಂಪುಟ ಸಭೆಯನ್ನ ನಡೆಸುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ। ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಪತ್ರಿಕಾ ಗೋಷ್ಠಿಗೆ ಕ್ಷಣಗಣನೆ ಆರಂಭ ಆಗಿದೆ। ಈಗಾಗಲೇ ಮೊದಲ ಸಂಪುಟ ಸಭೆಯನ್ನ ನಡೆಸುತ್ತಾ ಇದ್ದಾರೆ। ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಜಾರಿ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ। ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, 8 ಸಂಪುಟದ ಸಚಿವರು ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ। ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ। ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು ಕಾಂಗ್ರೆಸ್ ನೀಡಿದ 5 ಗ್ಯಾರಂಟಿಗಳ ಘೋಷಣೆಗೆ। ಮೊದಲ ಸಂಪುಟ ಸಭೆ ಈಗಾಗಲೇ ನಡೆಯತಾ ಇದೆ। ಈ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, 8 ಸಂಪುಟ ಸಚಿವರು ಭಾಗಿಯಾಗಿದ್ದಾರೆ। ಸಂಪುಟ ಸಭೆ ಮುಗಿದ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ। ರಾಜ್ಯದ ಜನ ಕಾಯ್ತಾ ಇದ್ದಾರೆ 5 ಗ್ಯಾರಂಟಿಗಳ ಕಥೆ ಏನು, ಇವತ್ತೆ ಘೋಷಣೆ ಆಗುತ್ತೆ ಅಂತ ಬೆರಗು ಗಣಿಗಳಿಂದ ನೋಡ್ತಾ ಇದ್ದಾರೆ ರಾಜ್ಯದ ಜನ। ಹಾಗಾಗಿ ಇವತ್ತು ಒಂದು ಮಹತ್ವದ ಸಚಿವ ಸಂಪುಟ ಸಭೆ, ಮೊದಲ ಸಚಿವ ಸಂಪುಟ ಸಭೆ ಈಗ ಕಾಂಗ್ರೆಸ್ ನದ್ದು। ಈ ಸಂಪುಟ ಸಭೆಯಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್। ಮಾರುತೇಶ್, ಈಗ ಕರ್ನಾಟಕದ ಜನ ಕಾಯ್ತಾ ಇರುವಂತದ್ದು ಗ್ಯಾರಂಟಿಗಳು ಇವತ್ತೇ ಘೋಷಣೆ ಆಗುತ್ತಾ, ಯಾವೆಲ್ಲ ರೂಲ್ಸ್ ಗಳಿರುತ್ತೆ ಅಂತ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಹಾಗಾದ್ರೆ ಜನರಿಗೆ ಉತ್ತರ ಸಿಗುತ್ತೆ ಅಂತ? ನಿಜ ಪ್ರಗತಿಗ, ಸಚಿವ ಸಂಪುಟ ಸಭೆ ಆರಂಭ ಆಗಿದೆ। ಸಭೆಯಲ್ಲಿ ನೂತನವಾಗಿ ಸಚಿವರಾಗಿರುವಂತಹ 8 ಮಂದಿ ಸಚಿವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ। ಈಗ ಎಲ್ಲರ ಕುತೂಹಲ ಇರುವಂತದ್ದು ಒಂದೇ, ಸಚಿವ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ। ಆದ್ರೆ ಅಲ್ಲಿ ಕಂಡೀಷನ್ಸ್ ಗಳು ಇದೆಯಾ ಇಲ್ವಾ ಅನ್ನುವಂತ ಒಂದು ಕುತೂಹಲ ಇದೆ। ಯಾಕಂದ್ರೆ ಈಗಷ್ಟೇ ಪ್ರಮಾಣವಚನ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಅದನ್ನ ಹೇಳಿದ್ದಾರೆ, ಈಗ ಮೊದಲ ಕ್ಯಾಬಿನೆಟ್ ನಲ್ಲೇ ಮಾಡ್ತೀವಿ ಅಂತ ಚುನಾವಣಾ ಪೂರ್ವದಲ್ಲೂ ಕೂಡ ಹೇಳಿದ್ವಿ, ನಾವು ನುಡಿದಂತೆ ನಡೀತೀವಿ ಅನ್ನುವಂತ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು। ಈಗ ಸಿದ್ದರಾಮಯ್ಯನವರು ಕೂಡ ಪ್ರಮಾಣವಚನ ಆದ್ಮೇಲೂ ಕೂಡ ಅದೇ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಈಗ ಮೊದಲ ಕ್ಯಾಬಿನೆಟ್ ನಲ್ಲೇ ನಮ್ಮ ಎಲ್ಲಾ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ ಅಂತ। ಈಗ ಗ್ಯಾರಂಟಿ ಘೋಷಣೆ ಮಾಡೋದು ಒಂದು ಕಡೆ, ಅದು ಇಂಪ್ಲಿಮೆಂಟೇಷನ್ ಆಗಿ ಫಲಾನುಭವಿಗಳಿಗೆ ತಲುಪಬೇಕು, ಅಲ್ಲಿಯವರೆಗೂ ಕೂಡ ಘೋಷಣೆಗಳಾಗೆ ಇರ್ತವೆ, ಇನ್ನ ಜನರಿಗೆ ತಲುಪೋದಿಲ್ಲ। ಹಾಗಾಗಿ ಕ್ಯಾಬಿನೆಟ್ ನ ನಂತರ ಆಗುವಂತಹ ಬೆಳವಣಿಗೆಗಳ ಮೇಲೇನೆ ಎಲ್ರಿಗೂ ಸ್ವಲ್ಪ ಆಸಕ್ತಿ ಇರುವಂತ, ಯಾಕಂದ್ರೆ ಈಗ ಘೋಷಣೆ ಮಾಡ್ತಾರೆ, ಘೋಷಣೆ ಆದ್ಮೇಲೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಅನ್ನಭಾಗ್ಯ ವ್ಯವಸ್ಥೆ ಜಾರಿಯಲ್ಲಿ ಇದೆ, ತಿಂಗಳಿಗೆ ಅಕ್ಕಿ 5 ಕೆಜಿ ಕೊಡ್ತಾ ಇದ್ರೆ ಈಗ ಅದನ್ನ 10 ಕೆಜಿ ಮಾಡ್ತಾರೆ, ಅದ್ರಲ್ಲಿ ಯಾವುದೇ ರೀತಿಯಂತ ಒಂದು ಹೊಸ ವ್ಯವಸ್ಥೆಯ ಅಗತ್ಯತೆ ಬೀಳೋದಿಲ್ಲ। ಆದ್ರೆ ಈಗ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡುವಂತದ್ದು, ಗೃಹಲಕ್ಷ್ಮಿ ಯೋಜನೆ ಅಡಿ ಗೃಹಿಣಿಯರಿಗೆ 2000 ಕೊಡುವಂತದ್ದು, ಈಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ। ಹಾಗಾಗಿ ಎಲ್ಲರಿಗೂ ಕೊಡ್ತಾರ ಅಥವಾ BPL ಕುಟುಂಬದ ಗೃಹಿಣಿಯರಿಗೆ ಮಾತ್ರವಾ, ಜೊತೆಗೆ ಪೆನ್ಷನ್ ಬರುವಂತವರಿಗೂ ಮತ್ತೆ 2000 ಕೊಡ್ತಾರ, ಅಥವಾ ಪೆನ್ಷನ್ ಪಡೆಯುವಂತವರಿಗೆ ಗೃಹಲಕ್ಷ್ಮಿಯ ಸ್ಕೀಮ್ಗಳು ಇರೋದಿಲ್ವಾ? ಸೊ ಈ ತರದ ಹಲವಾರು ಅನುಮಾನಗಳು ಕೂಡ ಜನರಲ್ಲಿ ಇರುವಂತದ್ದು। ಈ ಅನುಮಾನಗಳಿಗೆ ಮತ್ತು ಗೊಂದಲಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ। ಈ ಸುದ್ದಿಗೋಷ್ಠಿಯಲ್ಲಿ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ। ಈಗ ಚುನಾವಣಾ ಪೂರ್ವದಲ್ಲಿ ಏನಾಗಿತ್ತು, ಯಾವುದೇ ಕಂಡೀಷನ್ಸ್ ಗಳನ್ನ ಹಾಕಿರ್ಲಿಲ್ಲ, ಎಲ್ಲರಿಗೂ 200 ಯೂನಿಟ್ ಫ್ರೀ ಅನ್ನುವಂಥದ್ದು ಹೇಳಿದ್ರು, ಎಲ್ಲಾ ಗೃಹಿಣಿಯರಿಗೆ 2000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು। ಹಾಗಾಗಿ ಈಗ ಕಂಡೀಷನ್ಸ್ ಗಳ ಬಗ್ಗೆ ನಿಶ್ಚಿತವಾಗಿ ಕಂಡೀಷನ್ಸ್ ಗಳನ್ನ ಹಾಕದೆ ಹೊರತು ಇಷ್ಟು ಫ್ರೀ ಆಗಿ ಎಲ್ಲರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ। ಅಪ್ರಾಕ್ಸಿಮೇಟ್ಲಿ 1 ವರ್ಷಕ್ಕೆ ಅಂತ ತೆಗೆದುಕೊಂಡ್ರೆ ಪ್ರಗತಿ ಸುಮಾರು 65,000 ಕೋಟಿ ಪ್ರತಿ ವರ್ಷಕ್ಕೆ ಈ ಫ್ರೀ ಸ್ಕೀಮ್ ಗಳಿಗೆ ಬೇಕಾಗುತ್ತೆ। ನೀವು ಅದ್ರಲ್ಲಿ ಕಂಡೀಷನ್ಸ್ ಹಾಕಿ ಕೊಡ್ತೀವಿ ಅಂದ್ರೂ ಕೂಡ ಪ್ರತಿ ತಿಂಗಳಿಗೆ 10,42,000 ರಿಂದ 45,000 ಕೋಟಿ ಪ್ರತಿ ವರ್ಷಕ್ಕೆ ಬೇಕಾಗುತ್ತೆ। ಸೊ ಇಂಥ ಸಂದರ್ಭಗಳಲ್ಲಿ ಅಲ್ಲಿ ಕಡಿವಾಣ ಹಾಕದೆ ಸಾರಾಸಗಟಾಗಿ ಎಲ್ರಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ, ಅದು ಗೊತ್ತಿರುವಂತದ್ದೇ। ಹಾಗಾಗಿ ಈ ಕಂಡೀಷನ್ಸ್ ಗಳೇನು ಅನ್ನುವಂತ ಕುತೂಹಲ ಇದೆ। ಜೊತೆಗೆ ಈಗ 2000 ರೂಪಾಯಿ ಪ್ರತಿ ಗೃಹಿಣಿಯರಿಗೆ ಕೊಡೋದಾದ್ರೆ ಅದನ್ನ ಹೇಗೆ ತೆಗೆದುಕೊಳ್ಬೇಕು, ಅದಕ್ಕೊಂದು ವ್ಯವಸ್ಥೆ ಕೂಡ ರೆಡಿ ಆಗ್ಬೇಕಾಗತ್ತೆ। ಈಗ ಅನೌನ್ಸ್ ಮಾಡಿದ ಕೂಡಲೇ ನಾಳೆಯಿಂದಲೇ ಯಾರಿಗೂ ಕೂಡ ಸಿಗೋದಿಲ್ಲ। ಸೊ ಹಾಗಾಗಿ ಆ ಒಂದು ಆದೇಶ ಆಗಿ ಅದೊಂದು ವ್ಯವಸ್ಥೆಯಾಗಿ ವ್ಯವಸ್ಥೆಯ ರೂಪಕ್ಕೆ ಬಂದು ಜನರಿಗೆ ತಲುಪೋದಕ್ಕೆ ಒಂದು ಪ್ರೋಸೆಸ್ ಆಗ್ಲೇಬೇಕು, ಅದಕ್ಕೆ ಮಾತ್ರ ಸಮಯ ತೆಗೆದುಕೊಳ್ಳುತ್ತೆ. ಈಗ ಯುವ ನಿಧಿ ಅಡಿಯಲ್ಲಿ ಪದವೀಧರರಿಗೆ 3,000 ಅಂತ ಹೇಳಿದ್ದಾರೆ, ಹಾಗಾಗಿ ಆ ಪದವೀಧರರ ಐಡೆಂಟಿಫಿಕೇಶನ್ ಹೇಗ್ ಮಾಡೋದು, ಪದವೀಧರರ ಅರ್ಜಿ ಹಾಕಿ ತೆಗೆದುಕೊಳ್ಬೇಕಾ ಅಥವಾ ಸರ್ಕಾರನೇ ಅವ್ರನ್ನ ಗುರುತಿಸುತ್ತಾ? ಸೊ ಈ ರೀತಿಯಂತ ಹಲವಾರು ಅನುಮಾನಗಳಿದಾವೆ. ಸೊ ಹಾಗಾಗಿ ಇವತ್ತು ಘೋಷಣೆ ಆದ್ರೂ ಕೂಡ ಫಲಾನುಭವಿಗಳಿಗೆ ನಾಳೆಯಿಂದಲೇ ಸಿಗೋದಿಲ್ಲ.
ಅಲ್ಲಿ ನಾಳೆಯಿಂದಲೇ ಸಿಗಬಹುದಾದಂತ ಯಾವುದಾದ್ರೂ ಅವಕಾಶ ಇದ್ರೆ ಬಹುಶಃ ಅದು ಅನ್ನ ಭಾಗ್ಯ ಈಗಾಗಲೇ ವ್ಯವಸ್ಥೆ ಜಾರಿಯಲ್ಲಿದೆ. ಅದಕ್ಕೆ 5 ಕೆಜಿ ಕೊಡೋ ಜಾಗದಲ್ಲಿ 10 ಕೆಜಿ ಕೊಟ್ರೆ ಕೆಲಸ ಮುಗಿದೋಗುತ್ತೆ. ಆದ್ರೆ ಬೇರೆ ಸ್ಕೀಮ್ಗಳನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಒಂದು ಹೊಸ ಪ್ರಕ್ರಿಯೆ ಆರಂಭ ಆಗಬೇಕಾಗಿದೆ, ಒಂದು ಹೊಸ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.